ಬಹಳ ಬೆಲೆ ಬಾಳುವಂತಹ ಚಾರಿಟಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿದ್ದಾರೆ. 18 ಲಕ್ಷ ರೂಪಾಯಿಯ ಒಂದು ಮೊಬೈಲ್ ಲೈಬ್ರರಿ, ಒಂದು ವಾಹನವನ್ನು ಲೈಬ್ರರಿ ಮಾಡಿ ಕರ್ನಾಟಕದ ಉದ್ದಗಲಕ್ಕೂ ಸಂಚಾರ ಮಾಡಿ ದಿನಿ ದ್ರವ ಮಾಡುವಂತಹ ಒಂದು ಚಟುವಟಿಕೆ, ಅದರ ಜೊತೆಯಲ್ಲಿ 50 ಹೊಲಿಗೆ ಯಂತ್ರಗಳು, 5 ಬೋರ್ವೆಲ್ಗಳು, 3 ಮನೆಗಳು, ಇವುಗಳನ್ನು ಕೆಸಿಎಫ್ನ ಸೌದಿ ಅರೇಬಿಯಾ ಘಟಕ ನೀಡುತ್ತಾ ಇದೆ. ಇದೀಗ ಆ ಪೈಕಿ 18 ಲಕ್ಷದ ಮೊಬೈಲ್ ಲೈಬ್ರರಿಯ ಕೀಯನ್ನು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ ನಡೀತಾ ಇದೆ. ಸೌದಿ ಅರೇಬಿಯಾದ ಕೆಸಿಎಫ್ನ ಕಾರ್ಯಕರ್ತರಾದ ಜನಾಬ್ ಕೆಸಿಎಫ್ ಸೌದಿ ನ್ಯಾಷನಲ್ ಕಮಿಟಿ ಜನರಲ್ ಸೆಕ್ರೆಟರಿ ಫಾರೂಕ್ ಕಾಟಿಬಲ್ಲ, ನಸೀರ್ ಕಾಶಿಪಟ್ನ, ಸಲೀಂ ಕನ್ಯಾಡಿ ಇವರು ಇದರ ಕೀಯನ್ನು, ಮೊಬೈಲ್ ಲೈಬ್ರರಿ ಕೀಯನ್ನು ಸೈಯದ್ ಜಲಾಲುದ್ದೀನ್ ಅಲ್ ಹಾದಿ ತಂಗ್ ಉಜಿರೆ ಮಲ್ಜಾ ಸಂಸ್ಥೆಯ ಮಲ್ಜಾ ಎನ್ನುವ ಅತ್ಯಂತ ಶ್ರೇಷ್ಠವಾದ ಚಾರಿಟಿ ಕಾರ್ಯಕ್ರಮಗಳ ಮೂಲಕ ಜನಾನುರಾಗಿಯಾದಂತಹ ಸಂಘಟನೆಯ ಮುಖ್ಯಸ್ಥರಾದ ಸನ್ಮಾನಿತರಾದಂತಹ ಸೈಯದ್ ಜಲಾಲುದ್ದೀನ್ ಅಲ್ ಹಾದಿ ತಂಗ್ ಮದನಿ ಹಾಗೂ ಜನ ಕಾವಲ್ಕಟ್ಟ ಹಸರತ್ ಇಬ್ಬರಿಗೂ ಕೂಡ ನಮ್ಮ ಸಂಘಟನೆಗಾಗಿ ಅವರ ಮೂಲಕ ನೀಡುತ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. KA 19 ME 30 ಕಾರನ್ನು ತಾಲೂಕ್ ಪಂಚಾಯತ್ ಆಫೀಸ್ನಿಂದ ತಕ್ಷಣ ತೆಗಿಬೇಕು. ಈಗ ಸೌದಿ ಅರೇಬಿಯಾದ ಚಾರಿಟಿ ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಉತ್ತಮವಾದ ಮೊಬೈಲ್ ಲೈಬ್ರರಿ ಕೀಯನ್ನು ಈ ನಾಡಿಗಾಗಿ ಅದರ ನಾಯಕರು ಸಮರ್ಪಣೆ ಮಾಡುತ್ತಾ ಇದ್ದಾರೆ. ಸೈಯದ್ ಜಲಾಲುದ್ದೀನ್ ಅಲ್ ಹಾದಿ ತಂಗಳ್ ಜನಾಬ್ ಡಾಕ್ಟರ್ ಫಾಜಿಲ್ ಹಜರತ್ ಅವರ ಮೂಲಕ ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಇದೀಗ ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್, ಡಿಕೆ ಸುನ್ನಿ ಸೆಂಟರ್, ಈ ಕರ್ನಾಟಕದ ಅತ್ಯಂತ ಪ್ರಶಸ್ತವಾದ ಅನಿವಾಸಿ ಶಿಕ್ಷಣ ಸಂಸ್ಥೆ, ಅದರ ವತಿಯಿಂದ ಶೇಖರ ಎಬಿಯು ಸಾದರನ್ನ ಶಾಲು ಹೊದಿಸಿ ಸನ್ಮಾನಿಸಲಿದ್ದಾರೆ. ಡಿಕೆ ಸುನ್ನಿ ಸೆಂಟರ್ ಸೆಂಟ್ರಲ್ ಕಮಿಟಿ ಜನರಲ್ ಸೆಕ್ರೆಟರಿ ಜನಾಬ್ ಅನ್ವರ್ ಹುಸೈನ್ ಗೂಡಿನ ಬಳಿ, ಅದರ ನಾಯಕರಾದ ಹಾಜಿ ಮೊಹಮ್ಮದ್ ಮೈದರಬಟ್ಟು ಹಾಗೂ ಜನಾಬ್ ಶೇಖ್ ಬಲ್ಕುಂಜ ಇವರು ತಕ್ಷಣ ಎಪಿಯು ಸಾದರಿಗೆ ಅವರ ಶಾಲನ್ನು ಹೊದಿಸಿ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಎಪಿಯು ಸಾದರನ್ನ ಡಿಕೆ ಸುನ್ನಿ ಸೆಂಟರ್ನ ನಾಯಕರು ಶಾಲು ಹೊದಿಸಿ ಸನ್ಮಾನಿಸುತ್ತಾರೆ. ಅವರನ್ನು ಅಭಿನಂದಿಸ್ತಾ ಇದ್ದೇನೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ 20 ವೀಲ್ ಚೇರ್ಗಳನ್ನು ಕೆಸಿಎಫ್ ವತಿಯಿಂದ ಕೊಡಮಾಡಲಾಗಿದೆ. ಅದರಲ್ಲಿ 1 ವೀಲ್ ಚೇರ್ ಅನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡುತ್ತಾ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಉರುಮನೆ ಇಸ್ಮಾಯಿಲ್ ಸಾಹಿ ಅವರಿಗೆ ಬಿಡುಗಡೆ ಮಾಡುತ್ತಾ ಲೋಕಾರ್ಪಣೆ ಮಾಡಲಿದ್ದಾರೆ. ಸೈದ್ ಹಾಮಿದ್ ಕೋಯಮತಂಗಳ ಮಾಟು ಅವರನ್ನು ಆಹ್ವಾನಿಸ್ತಾ ಇದ್ದೇನೆ, ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷರನ್ನು ಆಹ್ವಾನಿಸ್ತಾ ಇದ್ದೇನೆ. ಈಗ ಸೈಯದ್ ಹಾಮಿದ್ ಕೋಯಮತಂಗ್ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷರಿಗೆ 1 ವೀಲ್ಚೇರ್ನ ಕೊಡುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಪ್ಪೋ ನಮ್ಮಳೋಡು ಸಂಸಾರಿಕ್ಕುವುದು ಮಾದಿನ್ ಅಕಾಡೆಮಿಯ ಚೇರ್ಮನ್, ಲೋಕ ಪ್ರಶಸ್ತ ಇಸ್ಲಾಮಿಕ ವಿದ್ಯಾಭ್ಯಾಸ ಪ್ರವರ್ತಕ ನಮ್ಮ ಎಲ್ಲರುಡೆಯ ಆತ್ಮೀಯರಾದವಾಯ ಸೈಯದ್ ಇಬ್ರಾಹಿಂ ಸಲೀಲ್ ಬುಖಾರಿ ತಂಗ್. ಆ ಪ್ರಸಂಗತ್ತಿನ ಮುಂಬೈ ಅಸ್ತಮಿಕಾದ ಪಾಲ್ ನಿಲಾವ್ ಎಂಬ ತಾಜುಲ್ ಅಲ್ಮೈಡ ಮಧು ಗೀತಗಳ ಒಂದು ಸೀಡಿ, ಸೈಯದ್ ಸೈನು ಆಬಿದ್ದೀನ್ ಬಾಫಕ್ಕೆ ತಂಗ್ ಮಲೇಷ್ಯಾ, ಮುಕ್ರಿ ಇಬ್ರಾಹಿಂ ಆದಿತ್ಯದಿಂದ ಕೋಪಿ ನಲ್ಗಿಕೊಂಡು ಪ್ರಕಾಶನ ಚೆಯ್ಯುವುದು. ಸೈಯದ್ ಸೈನು ಆಬಿದ್ದೀನ್ ಬಾಫಕ್ಕೆ ತಂಗ್ ಮಲೇಷ್ಯಾ ಅಹರಿಸುನ್ನತಿ ಜಮಾಅತ್ತಿನ ವಲಿಯ ಆತ್ಮೀಯ ನೇತಾವ್, ಇಂಡಿಯನ್ ಮುಸ್ಲಿಂಗಳ ನೇತಾವಾಗಿರುವ ಸೈಯದ್ ಅಬ್ದುಲ್ ರಹಮಾನ್ ಬಾಫಕ್ಕೆ ತಂಗ್ ಪ್ರಿಯಪಟ್ಟ ಪೊನ್ನೋಮನ ಪುತ್ರ ಮಹಾನಾಯ ಸೈಯದ್ ಸೈನು ಆಬಿದ್ದೀನ್ ತಂಗ್ ಈ ಸಿಡಿಯ ಪ್ರಕಾಶನ ನಿರ್ವಹಿಸುವುದು. ಮುಕ್ರಿ ಇಬ್ರಾಹಿಂ ಆದಿತ್ಯ ಕೈಮಾರಿಕೊಂಡು ಉಪ್ಪೆಟ್ಟಿ ಪುತ್ಮೋನ್ ಎಂಬವರ ಎಲ್ಲ ಡಾಕ್ಯುಮೆಂಟ್ಸ್ ಕಳೆದು ಹೋಗಿದೆ. ಸಿಕ್ಕಿದವರು ತಕ್ಷಣ ವೇದಿಕೆಗೆ ಬಂದು ಅದನ್ನು ಹಸ್ತಾಂತರಿಸಬೇಕು ಅಂತ ಹೇಳ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಯಾತ್ರೆಯಲ್ಲಿ 9 ದಿನಗಳಲ್ಲಿ ಇಡೀ ಕರ್ನಾಟಕದ ಜನ ಮನ ಗೆದ್ದಂತಹ ನಾತೆ ಶರೀಫ್ ಹಾಡುಗಾರರಾದಂತಹ ಮೊಯೀನ್ ಅವರಿಂದ ಒಂದು ನಾತೆ ಶರೀಫ್ ನಡೆಯಲಿದೆ.
ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.